السلام عليكم ورحمة الله. بسم الله والحمد لله والصلاة والسلام على أشرف رسول الله ويديك الياسين راجروا غنيا دنيا نايكاري شكشكاري نيتاراري مكندري بدريا يوت كونسيل കാട്ടിപ്പള്ള ഇതറ പദാധികാരികളെ സദസ്യരെ ഈ നാടിന സർവ നാഗരിക ബന്ധുക്കളെ പ്രഥമമായി ഭാരതദ സ്വാതന്ത്ര്യ ദിനാചരണയ 77ನೇ ദിനാചരണയ ಶುಭಾಶಯವನ್ನು ನಿಮ್ಮೊಂದಿಗೆ ಹೇಳಲು ಬಯಸುತ್ತಾ ಇದ್ದೇನೆ. ಬದರೆಯ ಯೂತ್ ಕೌನ್ಸಿಲ್ ಕಳೆದ ಹಲವು ವರ್ಷಗಳಿಂದ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಧ್ವಜಾರೋಹಣ, ಸಾಧಕರಿಗೆ ಸನ್ಮಾನ, ದೇಶದ ಏಳಿಗೆಯ ಕುರಿತಾಗಿರುವ ಮಾತುಕತೆ ಇವೆಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಲವು ಸಾಧಕರನ್ನು ಸನ್ಮಾನಿಸಲಾಗುತ್ತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವು ಒಂದರ್ಥದಲ್ಲಿ ಅದೊಂದು ಸಾಧನೆಯ ಸಂಕೇತವಾಗಿದೆ. ಶೌರ್ಯ, ಪರಿಶ್ರಮ ಮುಂತಾದ ಪ್ರತೀಕವಾಗಿದೆ ಸ್ವಾತಂತ್ರ್ಯ ದಿನಾಚರಣೆ ಎಂಬುದು. ನಾವೆಲ್ಲರೂ ಬಹಳ ಖುಷಿಯಲ್ಲಿ ಆಚರಿಸುವಾಗ ನಮ್ಮೆಡೆಯಲ್ಲಿರುವ ನಮ್ಮವರೆಯಾದ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಅವರಿಗೆ ಗೌರವವನ್ನು ನೀಡಿ ಅವರನ್ನು ಅಭಿನಂದಿಸುವ ಈ ಒಂದು ಕಾರ್ಯಕ್ರಮ ಎಲ್ಲ ಅರ್ಥದಲ್ಲೂ ಕೂಡ ಶ್ಲಾಘನೀಯವಾದ ಕಾರ್ಯವಾಗಿದೆ ಎಂದು ಮೊಟ್ಟ ಮೊದಲಾಗಿ ನಾನು ಹೇಳಲು ಬಯಸುತ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹ್, ಬದರಿಯಾ ಯೂತ್ ಕೌನ್ಸಿಲ್ ಈ ಒಂದು ಸಂಘದ ಸದಸ್ಯರು ಬಹಳ ಉತ್ಸಾಹದಿಂದ ಪ್ರತಿಯೊಂದು ಕಾರ್ಯಗಳನ್ನು ಮಾಡುತ್ತಾ ಬರುತ್ತಾ ಇದ್ದಾರೆ. ಸಮಾಜಮುಖಿಯಾದ ಹತ್ತು ಹಲವು ಯೋಜನೆಗಳನ್ನು ರೂಪಿಸಿ ಬಹಳ ಉತ್ತಮವಾದ ರೀತಿಯಲ್ಲಿ ಅವುಗಳನ್ನು ಕಾರ್ಯಗತ ಮಾಡುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕಾಟಿಪಳ್ಳದಲ್ಲಿ ಹತ್ತು ಹಲವು ಸಂಘ ಸಂಸ್ಥೆಗಳುಂಟು. ಎಲ್ಲರೂ ಕೂಡ ತಮ್ಮಿಂದಾಗುವಂತಹ ಸೇವೆಗಳನ್ನು ನಮ್ಮ ಊರಿಗೆ, ನಾಡಿನ ಸಮಾಜಕ್ಕೆ ಅರ್ಪಿಸುತ್ತಾ ಇದ್ದಾರೆ. ನಮ್ಮ ಬದರಿಯ ಯೂತ್ ಕೌನ್ಸಿಲ್ನ ಯುವಕರು ವಿಶೇಷವಾದ ರೀತಿಯಲ್ಲಿ ಅತ್ಯುತ್ತಮವಾದ ಶೈಲಿಯಲ್ಲಿ ಸಮಾಜಮುಖಿಯಾದ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಸ್ಲಿಮರ ಪಾತ್ರ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಚ್ಛಿಸುತ್ತಾ ಇದ್ದೇನೆ. ಸ್ವಾತಂತ್ರ್ಯ ಈ ಭಾರತದ ಪ್ರತಿಯೊಬ್ಬರಿಗೂ ಖುಷಿ ತಂದಂತಹ ವಿಚಾರವಾಗಿದೆ. ಈ ದೇಶದಲ್ಲಿ ವಿದೇಶದ ಅನೇಕಾರು ವಿಭಾಗದವರು ಆಗಮಿಸಿ ಈ ದೇಶವನ್ನು ಆಳ್ವಿಕೆ ನಡೆಸಿದರು. ಕಡೆಯದಾಗಿ ಬಂದಂತಹ ಬ್ರಿಟಿಷರು 300 ವರ್ಷಗಳ ಕಾಲ ಈ ದೇಶದಲ್ಲಿ ದಬ್ಬಾಲಿಕೆಯನ್ನು ತೋರ್ಪಡಿಸಿದಂತಹ ಸಂದರ್ಭದಲ್ಲಿ ಈ ನಾಡಿನ ಸರ್ವಧರ್ಮೀಯರು, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಪ್ರತಿಯೊಂದು ಧರ್ಮದವರು ಕೂಡ ನಮ್ಮ ನಾಡನ್ನು ಬ್ರಿಟಿಷರ ಕರಾಳ ಹಸ್ತದಿಂದ ಮೋಚನಗೊಳಿಸಬೇಕು, ನಮಗೆ ಸ್ವಾತಂತ್ರ್ಯ ಲಭಿಸಬೇಕು ಎಂಬ ನಿಯತ್ತಿನಿಂದ ಪ್ರತಿಯೊಬ್ಬರೂ ಕೂಡ ವೀರಾವೇಶದಿಂದ ಹೋರಾಟ ಮಾಡಿದರ ಫಲವಾಗಿ 1942ರಲ್ಲಿ ನಮಗೆ ಸ್ವಾತಂತ್ರ್ಯ ಲಭಿಸಿತ್ತು. ನಾನಿಲ್ಲಿ ಮುಸ್ಲಿಮರ ಪಾತ್ರವೇನೆಂದು ಮಾತನಾಡುವಾಗ ಇದೇನಿವರು ಧರ್ಮದ ಆಧಾರಿತವಾಗಿ ಮಾತನಾಡುತ್ತಿದ್ದಾರಲ್ಲವೋ ಎಂದು ಯಾರಿಗೂ ಕೂಡ ಅನಿಸುವುದಿಲ್ಲ. ಈ ಒಂದು ವಿಷಯವನ್ನು
ನಮ್ಮ ಸಂಘಟಕರು ಆಯ್ಕೆ ಮಾಡಿಕೊಳ್ಳಲು ಒಂದು ಕಾರಣವೂ ಇದೆ. ಕೆಲವೊಂದು ವ್ಯಕ್ತಿಗಳು ದುರುದ್ದೇಶಪೂರ್ವಕವಾಗಿ ಭಾರತೀಯ ಮುಸಲ್ಮಾನರ ದೇಶಪ್ರೇಮವನ್ನು, ಅವರು ಮಾಡಿದಂತಹ ಸೇವೆಗಳನ್ನು ಹಲ್ಲೆಗೆಲೆಯುವಂತಹ ಒಂದು ಸಂದರ್ಭವನ್ನು ನಾವು ಕಾಣುತ್ತಾ ಇದ್ದೇವೆ. ದೇಶಪ್ರೇಮವನ್ನು ಪ್ರಶ್ನಿಸುವಂತಹ ಕೆಲವೊಂದು ಘಟನೆಗಳನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಆದ್ದರಿಂದಲೇ ನಾವಿಲ್ಲಿ ಅಭಿಮಾನದಿಂದ, ಹೆಮ್ಮೆಯಿಂದ, ಧೈರ್ಯದಿಂದ ನಮಗೂ ಕೂಡ ಹೇಳಲಿಕ್ಕಿದೆ, ನಮಗೆಲ್ಲರಿಗೂ ಕೂಡ ಈ ದೇಶದೊಂದಿಗೆ ಅಪ್ರತಿಮವಾದ ಪ್ರೀತಿ ಇದೆ, ಮಮತೆ ಇದೆ, ಸ್ನೇಹವಿದೆ, ವಾತ್ಸಲ್ಯವಿದೆ. ಇದು ನಮ್ಮ ಉಸಿರಾಗಿರುತ್ತದೆ. ಭಾರತ ಈ ನಾಡಿಗೆ ಬೇಕಾಗಿ, ಈ ನಾಡಿನ ಅಭಿವೃದ್ಧಿಗೆ ಬೇಕಾಗಿ ನಾವು ನಮ್ಮಿಂದ ಸಾಧ್ಯವಾಗುವಂತಹ ಸೇವೆಗಳನ್ನು ಮಾಡಲು ಪಣ ತೊಟ್ಟವನಾಗಿದ್ದೇವೆ ಇಲ್ಲಿ ಎಲ್ಲರೂ ಕೂಡ. ಭಾರತ ಜಗತ್ತಿನಲ್ಲಿಯೇ ಅತ್ಯಂತ ಸುಂದರ ರಾಷ್ಟ್ರವಾಗಿದೆ. ವಿವಿಧತೆಯಲ್ಲಿ ಏಕತೆ ಎಂಬಂತಹ ಸೌಂದರ್ಯವಾಗಿದೆ ಈ ಭಾರತ ದೇಶಕ್ಕಿರುವುದು. ಇನ್ನಿತರ ಯಾವುದೇ ರಾಷ್ಟ್ರಗಳಲ್ಲಿಯೂ ಕೂಡ ಕಾಣದಂತಹ ಒಂದು ವಿಶೇಷವಾದ ಸೌಂದರ್ಯ, ಒಂದು ವಿಶೇಷವಾದ ಸೌಹಾರ್ದತೆ ಈ ನಾಡಿನಲ್ಲಿದೆ. ಭಾರತ ಒಂದು ಪುಟ್ಟ ಪ್ರಪಂಚದಂತೆ, ಸರ್ವ ಜನಾಂಗದ ಶಾಂತಿಯ ತೋಟ ಎಂದಾಗಿದೆ ಮಹಾಕವಿ ಕುವೆಂಪುರವರು ಈ ದೇಶವನ್ನು ಬಣ್ಣಿಸಿರುವುದು. ಅನೇಕ ಜಾತಿ, ಧರ್ಮ, ಪಂಥ, ಪಂಗಡ, ವರ್ಗ, ವರ್ಣ, ಭಾಷೆ, ಸಂಸ್ಕೃತಿ ಎಲ್ಲವನ್ನು ಕೂಡ ಒಳಗೊಂಡ ಇವೆಲ್ಲದರ ನಡುವೆ ವಿವಿಧತೆಯಲ್ಲಿ ಏಕತೆ ಎಂಬಂತಹ ಸುಂದರವಾದ ಸೌಂದರ್ಯವನ್ನು ಜಗತ್ತಿನ ಮುಂದೆ ಪ್ರಕಟಿಸುತ್ತಿರುವಂತಹ ಈ ನಾಡು, ಈ ನಾಡಿನ ಉಸಿರು ಅದು ಸೌಹಾರ್ದತೆಯಾಗಿದೆ. ಈ ನಾಡಿನ ಜೀವ ಅದು ವಿವಿಧತೆಯಲ್ಲಿ ಏಕತೆ, ಈ ನಾಡಿನ ಸೌಂದರ್ಯ ಕೂಡ ಆಗಿರುತ್ತದೆ. ಆದ್ದರಿಂದಲೇ ನಾವು ನಮ್ಮೆಡೆಯೇ ಯಾವುದೇ ಒಂದು ಭಿನ್ನತೆ ಇಲ್ಲದೆ, ಕೆಲವೊಂದು ಜನರು ಅವರ ರಾಜಕೀಯ ಬೇಳೆಯನ್ನು ವೇಲಿಸುವ ಸಲುವಾಗಿ ಭಿನ್ನತೆಯನ್ನು ಬಿತ್ತುವಂತಹ ಪ್ರಯತ್ನವನ್ನು ನಡೆಸುತ್ತಾ ಇರುವುದು ನಾವು ಬಹಳ ಖೇದದಿಂದ ಕಾಣುತ್ತಾ ಇದ್ದೇವೆ. ಅಂತಹ ಬಂಧುಗಳಿಗೆ ಅವಕಾಶ ಕೊಟ್ಟು ಈ ನಾಡನ್ನು ಮತ್ತಷ್ಟು ಭಿನ್ನಿಸದೆ ಈ ನಾಡಿನಲ್ಲಿರುವಂತಹ ಸೌಹಾರ್ದತೆಯನ್ನು, ಈ ನಾಡಿನಲ್ಲಿರುವಂತಹ ಪ್ರೀತಿ ಬಾಂಧವ್ಯವನ್ನು ಯಾವತ್ತೂ ಕೂಡ ಉಳಿಸಲು ನಾವೆಲ್ಲರೂ ಬದ್ಧರಾಗೋಣ ಎಂದು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಸಂದೇಶವನ್ನಾಗಿ ನಾನು ಹೇಳ ಬಯಸುತ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮ ಇದುವೇ ಒಂದು ಸೌಹಾರ್ದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಒಂದು ಸೌಹಾರ್ದ ಸಂಗಮ ಕೂಡ ಹೌದು. ನಮ್ಮ ಇಂದಿನ ಸ್ವಾತಂತ್ರ್ಯ ಸಮಾರಂಭ ನಮ್ಮ ಊರಿನಲ್ಲಿ 10 ಹಲವು ವರ್ಷಗಳಿಂದ ನಾವು ಯಾವುದೇ ಒಂದು ಭೇದವಿಲ್ಲದೆ, ನಮ್ಮ ಧರ್ಮ ಬೇರೆ ಇರಬಹುದು, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ಆಚಾರ, ನಮ್ಮ ಸಂಸ್ಕೃತಿ ಬೇರೆ ಇದ್ದರೂ ಕೂಡ ನಾವು ಪರಸ್ಪರ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಸ್ನೇಹದಿಂದ ಪರಸ್ಪರ ವ್ಯವಹರಿಸುತ್ತಾ ಇದ್ದೇವೆ. ನಮ್ಮ ಈ ಊರಿನಲ್ಲಿ 100+ ಬಸ್ಸುಗಳು ಓಡಾಟವನ್ನು ನಡೆಸುತ್ತಾ ಇದೆ. ಆ ಬಸ್ಸುಗಳಲ್ಲಿ ಇರುವಂತಹ ಆಸನಗಳಲ್ಲಿ ನಾವು ಪರಸ್ಪರ ಭುಜಕ್ಕೆ ಭುಜವನ್ನು ಸೇರಿಸಿಯಾಗಿರುತ್ತದೆ. ಅಲ್ಲಿ ಕೂತುಕೊಳ್ಳುವುದು, ಈತನ ಧರ್ಮ ಯಾವುದು, ಈತನ ಜಾತಿ ಯಾವುದು, ಈತ ಯಾವ ನಂಬಿಕೆಯವನು ಎಂಬಂತಹ ಪ್ರಶ್ನೆ ಯಾರ ಮನಸ್ಸಿನಲ್ಲಿ ಕೂಡ ಬರುತ್ತಾ ಇಲ್ಲ. ಈ ಊರಿನಲ್ಲಿ ಅದೆಷ್ಟು ಅಂಗಡಿಗಳುಂಟು, ಅದೆಷ್ಟು ಹೋಟೆಲ್ಗಳುಂಟು. ಆ ಊರುಗಳಿಗೆ, ಆ ಅಂಗಡಿಗಳಿಗೆ, ಹೋಟೆಲ್ಗಳಿಗೆ ಈ ನಾಡಿನ ಪ್ರತಿಯೊಬ್ಬರೂ ಕೂಡ, ಇದು ಮುಸಲ್ಮಾನನ ಅಂಗಡಿ, ಇದು ಮುಸಲ್ಮಾನನ ಹೋಟೆಲ್, ಇಲ್ಲಿ ಮುಸ್ಲಿಂ ಮಾತ್ರ ತಿನ್ನಬೇಕು, ಇಲ್ಲಿ ಹಿಂದೂ ಮಾತ್ರ ತಿನ್ನಬೇಕು, ಯಾವುದೇ ಒಂದು ಭೇದ ವ್ಯತ್ಯಾಸವನ್ನು ಕೂಡ ನಾವು ತೋರಿಸುವುದಿಲ್ಲ. ಇದಾಗಿದೆ ನಮ್ಮ ಭಾರತದ ಒಂದು ಸುಂದರವಾದ ಅಧ್ಯಾಯ. ಈ ಅಧ್ಯಾಯವನ್ನು ಧ್ವಂಸ ಮಾಡಲು ಯಾವತ್ತೂ ಕೂಡ ಯಾರಿಗೂ, ಯಾವುದೇ ರಾಜಕೀಯ ಪಕ್ಷದವರಿಗೂ ನಾವು ಯಾವತ್ತೂ ಕೂಡ ಅವಕಾಶವನ್ನು ಕೊಡುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ತೆಗೆಯಬೇಕಾಗಿದೆ. ಇಲ್ಲಿ ಅನೇಕಾರು ಸಮಸ್ಯೆಗಳುಂಟು, ಅನೇಕಾರು ಸಂಕೀರ್ಣವಾದ ಸಮಸ್ಯೆಗಳಿರುವಾಗ ಅವುಗಳ ಪರಿಹಾರಕ್ಕೆ ನಾವೆಲ್ಲರೂ ಏಕೋದರ ಸಹೋದರರು ಎಂಬ ನಿಟ್ಟಿನಲ್ಲಿ ದುಡಿದರೆ ನಮ್ಮ ಭಾರತ ಒಂದು 10-25 ವರ್ಷಗಳು ಸರಿಯುವಾಗ ಒಂದು ಅಭಿವೃದ್ಧಿ ಹೊಂದಿದ ಒಂದು ಸುಂದರ ರಾಷ್ಟ್ರವನ್ನಾಗಿ ನಮಗೆ ಕಾಣಲು ಮತ್ತೂ ಸಾಧ್ಯವಿದೆ. ಭಾರತ ಸುಂದರವಿದೆ, ಭಾರತ ಅಭಿವೃದ್ಧಿ ಹೊಂದುತ್ತಾ ಇದೆ. ಆದರೆ 25 ವರ್ಷಗಳು ಸರಿದ ಬಳಿಕ ಈ ದೇಶದ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಿಸುವಾಗ ನಮಗೆ ಖುಷಿ ಪಡಬೇಕು. ಒಂದು ಶಾಂತಿಯ, ನೆಮ್ಮದಿಯ, ಸೌಹಾರ್ದ ಭಾರತವನ್ನು ಆಸ್ವಾದಿಸಲು ನಮ್ಮಿಂದ ಸಾಧ್ಯವಾಗಬೇಕು. ಪರಮಾತ್ಮನ ಅದಕ್ಕೆ ಅನುಗ್ರಹಿಸಲಿ ಎಂದು ಹೇಳುತ್ತಾ, ಮಾನ್ಯರೇ, ಮುಸ್ಲಿಮರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬೇಕಾಗಿ ಹಲವು ತ್ಯಾಗಗಳನ್ನು ನಡೆಸಿರುವುದು ಚರಿತ್ರೆಯಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿದಂತಹ ವಾಸ್ತವವಾಗಿದೆ. ಸೂರ್ಯ ಬೆಳಕಿನಂತೆ ಸ್ಪಷ್ಟವಾಗಿದೆ, ಯಾರಿಗೂ ಕೂಡ ನಿಷೇಧಿಸಲು ಸಾಧ್ಯವಿಲ್ಲ.
ಅದರ ಕುರಿತಾಗಿ ಒಂದೆರಡು ವಿಚಾರ ಮಾತ್ರ ಹೇಳಿ ನನ್ನ ಮಾತುಗಳಿಗೆ ಕಡಿವಾಣ ಹಾಕುತ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟದ ಕೂಗು ವಾಸ್ತವದಲ್ಲಿ ಆರಂಭವಾಗಿರುವುದು 1757 ಬಂಗಾರದಲ್ಲಾಗಿತ್ತು. ಅದರ ಕೂಗು ಆರಂಭಗೊಂಡಿದ್ದು ಬಂಗಾರದ ನವಾಬರಾಗಿದ್ದ ಸಿರಾಜುದ್ದೌಲಾ ಅವರಾಗಿತ್ತು. ಪ್ಲಾಸಿ ಕದನಕ್ಕೆ ನೇತೃತ್ವವನ್ನು ಕೊಟ್ಟದ್ದು. ಆದರೆ ಇತರ ಅರಸರ ಸಪೋರ್ಟ್ ಪ್ರೋತ್ಸಾಹ ಸಿಗದ ಹಾಗೂ ಬ್ರಿಟಿಷರ ಕುತಂತ್ರದಿಂದಾಗಿ ಅವರು ಸೋತು ಬಿಟ್ಟರು. ಬಳಿಕ 100 ವರ್ಷಗಳ ಬಳಿಕ 1857 ಈ ರಾಷ್ಟ್ರದ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕೂಗು ಎದ್ದಂತಹ ಸನ್ನಿವೇಶ ಬಂದಿದೆ. ಅಂದಿನಿಂದಾಗಿತ್ತು ಅಧಿಕೃತವಾಗಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಡಿಯನ್ನು ಕೊಟ್ಟದ್ದು. ಅದರಲ್ಲೂ ಕೂಡ ಸರ್ವಧರ್ಮೀಯರಂತೆ ಮುಸಲ್ಮಾನರು ಕೂಡ ಭಾಗಿಯಾಗಿದ್ದರು. ಬರೋಬ್ಬರಿ 23,000 ಮುಸಲ್ಮಾನರು ಆ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಹುತಾತ್ಮನಾಗಿದ್ದರು, ಮರಣ ಹೊಂದಿದ್ದರು ಎಂಬುದನ್ನು ಚರಿತ್ರೆಯು ತಿಳಿಸುತ್ತಾ ಇದೆ. ಯಾರಿಂದಲೂ ನಿಷೇಧಿಸಲು ಸಾಧ್ಯವಾಗುತ್ತಾ ಇಲ್ಲ. ಈನಾಡಿನ ಮಕ್ಕಳಾದಂತಹ ಟಿಪ್ಪು ಸುಲ್ತಾನ್ರವರು ಇರಬಹುದು, ಮೊಹಮ್ಮದ್ ಅಲಿ ಜೌಹರ್ರವರು ಇರಬಹುದು, ಮೊಹಮ್ಮದ್ ಅಲಿ ಶೌಕತ್ ಅಲಿ ಇರಬಹುದು, ಮೌಲಾನಾ ಅಬುಲ್ ಕಲಾಂ ಆಜಾದ್, ಬಹದ್ದೂರ್ ಶಾ ಜಫರ್ ಮುಂತಾದ ಅದೆಷ್ಟು ನಾಮಗಳನ್ನು ನಮಗೆ ಎಣಿಸಲು ಸಾಧ್ಯವಾಗುತ್ತದೆ. ಟಿಪ್ಪು ಸುಲ್ತಾನ್ ತನ್ನ 2 ಮಕ್ಕಳನ್ನು ಈ ನಾಡಿಗೆ ಬೇಕಾಗಿ ಒತ್ತೆಯನ್ನಿಟ್ಟಿರುವುದು ಅದು ಅತ್ಯಂತ ಒಂದು ವಿಶೇಷವಾದ ಅಧ್ಯಾಯವಾಗಿರುತ್ತದೆ. ಯಾರಿಂದ ಸಾಧ್ಯ? ತನ್ನ 2 ಸುಂದರ ಕರುಳ ಕುಡಿಗಳನ್ನು ಈ ದೇಶದ ವಿಮೋಚನೆಗೆ ಬೇಕಾಗಿ, ಈ ದೇಶದ ವಿಚಾರಕ್ಕೆ ಬೇಕಾಗಿ ಅವರು ಒತ್ತೆಯಾಲನ್ನಾಗಿ ಅವರು ಒತ್ತೆಯನ್ನು ನೀಡಿದ್ದರು. ಟಿಪ್ಪು ಸುಲ್ತಾನ್ ಅವರ ಅಧ್ಯಾಯ ಮೊಹಮ್ಮದ್ ಅಲಿ ಶೌಕತ್ ಅಲಿ ಎಂಬ ಅಲಿ ಸಹೋದರರು ಅವರ ಅಪ್ರತಿಮ ಹೋರಾಟ, ಅವರ ಮಾತೆ ಆಬಿದಾ ಬೇಗಂ ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಮಕ್ಕಳನ್ನು ಸದಾ ಹುರಿದುಂಬಿಸಿದಂತಹ ಓರ್ವ ಧೀರ ಮಹಿಳೆ. ಮೊಹಮ್ಮದ್ ಅಲಿ ಜೋಹರ್ ಅವರನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಲಂಡನ್ಗೆ ಕಳುಹಿಸುವಂತಹ ವೇಳೆಯಲ್ಲಿ ಆಬಿದಾ ಬೇಗಂ ತನ್ನ ಮಗನೊಂದಿಗೆ ಹೇಳಿದಂತಹ ಒಂದು ಮಾತಿದೆ, ಚರಿತ್ರೆಯಲ್ಲಿ ದಾಖಲಾಗಿದೆ. ಮಗನೇ, ನಿನ್ನನ್ನು ನಾನು ಲಂಡನ್ಗೆ ಕಳುಹಿಸುತ್ತಾ ಇರುವುದು ದೊಡ್ಡ ಸ್ಥಾನಮಾನವನ್ನು ನೀನು ಗಿಟ್ಟಿಸಿಕೊಂಡು ಬರಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲ. ನೀನು ಧಾರಾಳ ಸಂಪಾದನೆಯನ್ನು ಸಂಪತ್ತನ್ನು ಕ್ರೋಢೀಕರಿಸಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲ, ಬದಲಾಗಿ ನಿನ್ನ ಮೂಲಕವು ನಮ್ಮ ನಾಡಿಗೆ ಸ್ವಾತಂತ್ರ್ಯ ಲಭಿಸಬೇಕು. ಅವರಿಬ್ಬರ ಮಕ್ಕಳು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರನ್ನು ಕರಾಚಿಯ ಜೈಲಿನಲ್ಲಿ ಬ್ರಿಟಿಷರು ಬಂಧನದಲ್ಲಿಟ್ಟಂತಹ ವೇಳೆಯಲ್ಲಿ ಈ ತಾಯಿಯೊಂದಿಗೆ ಬ್ರಿಟಿಷರು ಹೇಳಿದಂತಹ ಒಂದು ಮಾತಿತ್ತು, ನಿಮ್ಮ 2 ಮಕ್ಕಳನ್ನು ಕೂಡ ನಾವು ಬಂಧನದಿಂದ ಮುಕ್ತಗೊಳಿಸುತ್ತೇವೆ, ಆದರೆ ಒಂದು ಷರತ್ತುಂಟು, ಅದೇನೆಂದರೆ ನೀವು ನಮಗೆ ಕ್ಷಮಾಪಣ ಪತ್ರವನ್ನು ಬರೆದುಕೊಡಬೇಕು. ಕ್ಷಮಾಪಣ ಪತ್ರವನ್ನು ಬರೆದುಕೊಡಬೇಕು, ಹಾಗಾದರೆ ನಾವು ನಿಮ್ಮ 2 ಮಕ್ಕಳನ್ನು ಕೂಡ ಬಂಧನದಿಂದ ಮುಕ್ತಗೊಳಿಸುತ್ತೇವೆ ಎಂದು ಹೇಳಿದಂತಹ ವೇಳೆಯಲ್ಲಿ ಆ ಮಹಾ ತಾಯಿ ಹೇಳಿದಂತಹ ಒಂದು ಮಾತಿದೆ, ಬ್ರಿಟಿಷರೊಂದಿಗೆ ಕ್ಷಮಾಪಣೆ ಪತ್ರವನ್ನು ನಾನು ಬರೆಯೋದು ಖಂಡಿತವಾಗಿಯೂ ನನ್ನಿಂದ ಸಾಧ್ಯವಿಲ್ಲ. ಈ ನಾಡನ್ನು ಲೂಟಿ ಮಾಡುತ್ತಿರುವಂತಹ, ಈ ನಾಡಿನ ಜನರ ವಿರುದ್ಧ ದಬ್ಬಾಲಿಕೆ ನಡೆಸುತ್ತಿರುವಂತಹ ಬ್ರಿಟಿಷರಿಗೆ ತಲವಾಗುವುದು ನನ್ನಿಂದ ಸಾಧ್ಯವಲ್ಲ. ಅವರ ಇಡೀ ಕುಟುಂಬ ಈ ದೇಶಕ್ಕೆ ಬೇಕಾಗಿ ಪ್ರಾಣವನ್ನು ಸಮರ್ಪಿಸಿದ ಕುಟುಂಬವಾಗಿತ್ತು. ಮೊಹಮ್ಮದ್ ಅಲಿ ಜೌಹರ್ ಅವರ ಪತ್ನಿ ಲಾಲಿ ಬೇಗಂ ಎಂಬರಾಗಿದ್ದರು, ಅಸ್ಮತ್ ಅಲಿ ಖಾನ್ ರವರ ಮಗಳಾಗಿದ್ದರು. ಮದುವೆಯ ಪ್ರಥಮ ರಾತ್ರಿಯಲ್ಲಿ ತನ್ನ ಪ್ರೀತಿಯ ಪತ್ನಿಯೊಂದಿಗೆ ಹೇಳಿದಂತಹ ಮಾತಿದೆ. ಪ್ರಿಯ ಪತ್ನಿಯೊಂದಿಗೆ ಹೇಳುತ್ತಾರೆ, ನಿನ್ನನ್ನು ವಿವಾಹವಾದುದರಲ್ಲಿ ನನಗೆ ಬಹಳ ಖುಷಿ ಇದೆ. ನಾನು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿ ದುಮುಖಿಯಾಗಿದೆ, ನಾನು ಎಲ್ಲವನ್ನು ಕೂಡ ಸಹಿಸುವೆ, ಆದರೆ ನಿನ್ನನ್ನು ನೆನೆಯುವಾಗ ಎಂದು ಅವರು ತನ್ನ ಮಾತನ್ನು ಮುಂದುವರಿಸುವಂತಹ ವೇಳೆಯಲ್ಲಿ ಅಸ್ಮತ್ ಅಲಿ ಖಾನ್ ಅವರ ಮಗಳು ಲಾಲಿ ಬೇಗಂ ತನ್ನ ಪ್ರೀತಿಯ ಪತಿಯೊಂದಿಗೆ ಹೇಳಿದಂತಹ ಒಂದು ಮಾತಿದೆ, ನನ್ನ ವಿಚಾರವನ್ನು ನೀವು ನೆನೆಸುವುದು ಬೇಡ, ನನ್ನ ವಿಚಾರ ನೆನೆಸುವುದು ಬೇಗ. ನೀವು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿ ಇಳಿದಿದ್ದೀರಿ, ನೀವು ಮುಂದುವರಿಯಿರಿ, ನನ್ನಿಂದ ಬೇಕಾಗುವ ಸರ್ವ ಸಪೋರ್ಟನ್ನು, ಪ್ರಚೋದನೆಯನ್ನು, ಪ್ರೋತ್ಸಾಹವನ್ನು ನಾನು ಕೊಡುತ್ತೇನೆ ಎಂದು ಹೇಳಿದ ಧೀರ ಮಹಿಳೆ ಆಗಿದ್ದರು ಲಾಲಿ ಬೇಗಂ ಎಂಬಂತಹ ಅವರ ಪತ್ನಿ. ನಮಗೆ ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲ. ಮೊಹಮ್ಮದ್ ಅಲಿ ಜೌಹರ್ ಅವರು 1930 ಲಂಡನ್ನಲ್ಲಿ ನಡೆದಂತಹ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅವರು ಗರ್ಜಿಸಿದಂತಹ ಭಾಷಣ ಚರಿತ್ರೆಯಲ್ಲಿ ಅತ್ಯಂತ ಸ್ವರ್ಣ ಹಾಲೆಯಲ್ಲಿ ದಾಖಲಿಸಬೇಕಾದಂತಹ ಒಂದು ಮಾತುಕತೆಯಾಗಿರುತ್ತದೆ. ಬ್ರಿಟಿಷ್ ಪ್ರಧಾನಿಯನ್ನು ಕರೆದುಕೊಂಡು ಮಿಸ್ಟರ್ ಪ್ರೆಸಿಡೆಂಟ್ ಎಂದು ಸಂಬೋಧಿಸುತ್ತಾಗಿರುತ್ತದೆ ಮೊಹಮ್ಮದ್ ಅಲಿ ಜೌಹರ್ ಅವರು ಮಾತುಕತೆಯನ್ನು ಆರಂಭಿಸಿದ್ದು.
ಭಾರತೀಯರ ಆ ರೀತಿ ಪ್ರೆಸಿಡೆಂಟ್ ರವರನ್ನು ಮಿಸ್ಟರ್ ಪ್ರೆಸಿಡೆಂಟ್ ಎಂದು ಅಭಿಸಂಬೋಧನೆ ಮಾಡಿಸಿದ್ದು ಅದು ಕಡಿಮೆಯಾಗಿತ್ತು ಅಂದಿನ ಕಾಲದಲ್ಲಿ. ಮಿಸ್ಟರ್ ಪ್ರೆಸಿಡೆಂಟ್ ಎಂದು ಕರೆಯುತ್ತಾ ಅವರು ಹೇಳಿದಂತಹ ಮಾತೇನೆಂದರೆ, ನಾವು 32 ಕೋಟಿ ಜನರಿದ್ದೇವೆ, ನಿಮ್ಮ ಗುಂಡಿಗೆ ಹೆದರುವಂತಹ ಪುಕ್ಕಲರು ಅಲ್ಲ ನಾವು, ಆದರೆ 32 ಕೋಟಿ ಜನರನ್ನು ಬಲಿಪಶು ಮಾಡಲು ನಿಮಗೆ ಧೈರ್ಯವಿಲ್ಲ, ಒಂದು ವೇಳೆ ಧೈರ್ಯವಿದ್ದರೆ ಮೊಹಮ್ಮದನ ಎದೆಗೆ ನೀವು ಗುಂಡು ಹಾರಿಸಿರಿ ಎಂದು ಅತ್ಯಂತ ವೀರಾವೇಶದಿಂದ ಅವರು ಬೆಚ್ಚಿ ಬೀಳುವಂತೆ ಹೇಳಿದಂತಹ ವೀರನಾಗಿದ್ದರು ಮೊಹಮ್ಮದ್ ಅಲಿ ಜೌಹರ್ ಅವರು. ಅವರ ಕಡೆಯದಾಗಿ ಹೇಳುತ್ತಾರೆ, ಒಂದೋ ನನ್ನ ನಾಡಿಗೆ ನೀವು ಸ್ವಾತಂತ್ರ್ಯವನ್ನು ಕೊಡಬೇಕು, ಒಂದೋ ನನ್ನ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಇಲ್ಲದೇ ಇದ್ದರೆ ನಿಮ್ಮ ಈ ಸ್ವತಂತ್ರ ಭೂಮಿಯಲ್ಲಿ 6 ಅಡಿ ಮಣ್ಣನ್ನು ನನಗೆ ಕೊಡಿರಿ, ದಾಸ್ಯತ್ವವಿರುವಂತಹ ಒಂದು ಊರಿಗೆ ಮರಳಲು ನಾನು ಬಯಸುತ್ತಾ ಇಲ್ಲ ಎಂದು ಗರ್ಜಿಯಂತಹ ಓರ್ವ ಗರ್ಜನ ಸಿಂಹ ಮೊಹಮ್ಮದ್ ಅಲಿ ಜೌಹರ್. ಈ ರೀತಿ ಅನೇಕ ಹೆಸರುಗಳನ್ನು ನಮಗೆ ಸ್ವಾತಂತ್ರ್ಯ ಹೋರಾಟದ ವಿಚಾರದಲ್ಲಿ ಎಣಿಸಲಿಕ್ಕುಂಟು. ಹುಬ್ಬುಲ್ ವತನಿ ಮಿನಲ್ ಈಮಾನ್ ಎಂದಾಗಿರುತ್ತದೆ ಇಸ್ಲಾಮಿನ ಸಂದೇಶ ಕೂಡ. ನೀನು ನಿನ್ನ ರಾಷ್ಟ್ರವನ್ನು ಪ್ರೀತಿಸಬೇಕು, ದೇಶದೊಂದಿಗೆ ಪ್ರೀತಿ ಇರಬೇಕು, ದೇಶ ಪ್ರೇಮ ಎಂಬುದು ಅದು ನಿನ್ನ ಇಸ್ಲಾಮಿಯತ್ನ ಒಂದು ಲಕ್ಷಣವಾಗಿದೆ. ನೀನು ನೈಜ ಮುಸಲ್ಮಾನ್ ಆಗಬೇಕಿದ್ದರೆ ನೀನು ರಾಷ್ಟ್ರವನ್ನು ಪ್ರೀತಿಸಲೇಬೇಕು, ಇದಾಗಿದೆ ಇಸ್ಲಾಮಿನ ತತ್ವ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮುಫ್ತಿಗಳು ಖಾಜಿಗಳು ಜನರಿಗೆ ಫತ್ವವನ್ನು ಕೊಟ್ಟಿದ್ದರು, ಬ್ರಿಟಿಷರ ವಿರುದ್ಧವಾಗಿ ನೀವು ಹೋರಾಟ ಮಾಡಬೇಕು. ಕೇರಳದಲ್ಲಿರುವಂತಹ ಆಲಿ ಮುಸ್ಲಿಯಾರಿ ಇರಬಹುದು, ಮಂಬುರನ್ ತಂಗಲ್ ಕದ್ದಸುಲ್ಲಾಹು ಸರ್ರಹುಲ್ ಅಜೀಜ್ ಇರಬಹುದು, ವಳಿಯಂಗೋಡು ಕಾಲಿಯಾರ್ ಇರಬಹುದು, ಇನ್ನು ನಾರ್ತ್ ಇಂಡಿಯಾಕ್ಕೆ ಬಂದಾಗ ಫಲುಲೆ ಹೈದರಾಬಾದ್ ಎಂಬಂತಹ ಓರ್ವ ದೊಡ್ಡ ವಿದ್ವಾಂಸ ಫತ್ವವನ್ನು ಬರೆದಂತಹ ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ಪ್ರಚೋದನೆಯನ್ನು ಕೊಟ್ಟಿದ್ದರು, ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಆದ್ದರಿಂದಲೇ ಪ್ರತಿಯೊಬ್ಬರು ತಮ್ಮ ಪ್ರಾಣವನ್ನು ಬದಿಗಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿದ್ದರ ಫಲವಾಗಿ ನಾವು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಇದ್ದೇವೆ. ಹೆಚ್ಚಾಗಿ ಮಾತನ್ನು ಮುಂದುವರಿಸಲು ಸಮಯದ ಅಭಾವವಿರುವುದರಿಂದ ಬಯಸುತ್ತಾ ಇಲ್ಲ. ನಾನು ಒಂದೆರಡು ಉದಾಹರಣೆಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೆ ಮಾಡಿದ್ದು ಸಮಯದ ಅಭಾವವಿರುವುದರಿಂದ ಮಾತ್ರ. ಇಂತಹ ಅದೆಷ್ಟೋ ಅಧ್ಯಾಯಗಳುಂಟು, ಮುಸಲ್ಮಾನರ ಪೈಕಿ ಮಾತ್ರವಲ್ಲ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು, ನೆಹರೂಜಿಯವರು, ಸುಭಾಷ್ ಚಂದ್ರ ಬೋಸ್ರವರು, ಅವರ ತ್ಯಾಗದ ಚರಿತ್ರೆಗಳು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ. ನಾವು ಹಿಂದಿನಿಂದಲೇ ಆಲಿಸುತ್ತಾ ಕೇಳುತ್ತಾ ಬಂದಂತಹ ಚರಿತ್ರೆಗಳು ಕಥೆಗಳು ಎಲ್ಲರೂ ಕೂಡ ಅತ್ಯಂತ ಆವೇಶದಿಂದ ಹೋರಾಟ ಮಾಡಿದರ ಫಲವಾಗಿ ನಾವಿವತ್ತು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಇದ್ದೇವೆ. ಈ ಸ್ವಾತಂತ್ರ್ಯ ಅದು ಸ್ವಾತಂತ್ರ್ಯವಾಗಿಯೇ ಉಳಿಯಬೇಕು. ಯಾರೂ ಕೂಡ ಇಲ್ಲಿ ಪರಸ್ಪರ ಭಿನ್ನಿಸಿ ಬೇರ್ಪಡಿಸಿ ಜನರನ್ನು ಪರಸ್ಪರ ಭಯದ ಮೂಲಕ ಘರ್ಷಣೆಯ ಮೂಲಕ ಮಣಿಪುರದಲ್ಲಿ ಸಂಭವಿಸುತ್ತಿರುವಂತಹ ಘಟನೆಗಳು ಅದು ಇನ್ನೂ ಈ ಭಾರತದಲ್ಲಿ ಮರುಕಳಿಸಬಾರದು, ಗುಜರಾತ್ನಲ್ಲಿ ನಡೆದಂತಹ ಘಟನೆಗಳು ಇನ್ನು ಭಾರತದಲ್ಲಿ ನಡೆಯಬಾರದು. ಈ ನಾಡಿನ ಉದ್ಧಾರಕ್ಕೆ ನಾವು ನಿರಂತರವಾಗಿ ದುಡಿಯೋಣ. ನಮ್ಮ ಇಂತಹ ಕಾರ್ಯಕ್ರಮಗಳು ನಮಗೆ ಸದಾ ಪ್ರಚೋದನೆಯಾಗಲಿ ಎಂದು ಮಾತ್ರ ಹೇಳುತ್ತಾ, ಬದ್ರಿಯ ಯೂತ್ ಕೌನ್ಸಿಲ್ ಯುವಕರ ಈ ಒಂದು ಪಡೆ ಇನ್ನೂ ಕೂಡ ಸಮಾಜಮುಖಿಯಾದ ಕಾರ್ಯಕ್ರಮಗಳು ಮತ್ತಷ್ಟು ಅವರು ಮಾಡಲಿ. ಅವರಲ್ಲಿರುವಂತಹ ಉತ್ಸಾಹ, ಅವರ ಆವೇಶ, ಅವರ ಖುಷಿ ಇನ್ನಷ್ಟು ವೃದ್ಧಿಸಲಿ ಎಂದು ಹೇಳುತ್ತಾ ಮಾತುಗಳಿಗೆ ವಿರಾಮ.